ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಇನ್ಸೂರೆನ್ಸ್ ಮಾಡಬೇಕಾ? ಇವೆರಡೂ ಕೂಡ ಒಂದೇ ಪ್ಲ್ಯಾನಲ್ಲಿ ಸಿಗೋ ಥರ ಇದ್ದರೆ ಹೇಗಿರುತ್ತೆ ಅಲ್ವಾ? ಎಸ್, ಇನ್ವೆಸ್ಟ್ಮೆಂಟ್ ಪ್ಲಸ್ ಇನ್ಸೂರೆನ್ಸ್ ಎರಡೂ ಕೂಡ ಒಳಗೊಂಡಿರೋ ಬೆಸ್ಟ್ ರಿಟರ್ನ್ ಇರೋ ಒಂದು ಒಳ್ಳೆ ಪ್ಲ್ಯಾನ್ ಬಗ್ಗೆ ನಾನು ಇವತ್ತು ನಿಮಗಿಲ್ಲಿ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಎಲ್ಲ ತಂದೆ ತಾಯಂದಿರಿಗೂ ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ. ಅದರಲ್ಲೂ ಮಿಡ್ಲ್ ಕ್ಲಾಸ್ ಕುಟುಂಬಗಳಿಗೆ ಈ ತೊಂದರೆ ತಪ್ಪಿದ್ದಲ್ಲ. ತಿಂಗಳ ಪೂರ್ತಿ ದುಡಿದ್ರೂ ತಿಂಗಳ ಕೊನೆಯಲ್ಲಿ ಧರ್ಮಸ್ಥಳ ಸಂಘದ ಕಂತು ತುಂಬೋಕೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ಬೋದು. ಸ್ಮಾರ್ಟ್ ಸ್ಕಾಲರ್, ಹೆಸರೇ ಹೇಳೋ ಥರ ಒಂದು ಸ್ಮಾರ್ಟ್ ಆಗಿರೋ ಪ್ಲ್ಯಾನ್. ನಿಮ್ಮ ಮಗುವಿನ ಒಂದನೇ ದಿನದಿಂದ 10ನೇ ವರ್ಷದವರೆಗೂ ನೀವು ಈ ಪ್ಲ್ಯಾನನ್ನು ಮಾಡಬಹುದು. ಹಾಗಿದ್ರೆ 10 ವರ್ಷದ ಮೇಲ್ಪೆಟ್ಟಿದ್ರೆ ಏನು ಮಾಡ್ಬೋದು? ಆವಾಗ ಈ ಪ್ಲ್ಯಾನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ. ಅದಕ್ಕೂ ಕೂಡ ಬೇರೆ ಒಂದು ಪ್ರೊಡಕ್ಟ್ ಪ್ಲ್ಯಾನ್ ಇದೆ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಸ್ಮಾರ್ಟ್ ಸ್ಕಾಲರ್ ಪ್ಲ್ಯಾನ್ ಅಪ್ಲೈ ಆಗೋದು ಕೇವಲ 10 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ. ನೀವು ಈ ಪ್ಲ್ಯಾನಲ್ಲಿ ವರ್ಷಕ್ಕೆ ಕನಿಷ್ಠ 50,000 ರೂಪಾಯಿ ತುಂಬಬಹುದು ಮತ್ತು ಮ್ಯಾಕ್ಸಿಮಮ್ ಅಂದರೆ ನೀವು ಎಷ್ಟು ಬೇಕಾದರೂ ಸಹಿತ ತುಂಬಬಹುದು. ನೀವು ಈ ಕಂತುಗಳನ್ನು 5 ವರ್ಷ ತುಂಬಬೇಕಾಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ಗೆ 50,000 ರೂಪಾಯಿ ಅಮೌಂಟನ್ನು ತೆಗೆದುಕೊಳ್ತೀನಿ. ನಿಮ್ಮ ಮಗುವಿಗೆ 1 ವರ್ಷವಿದ್ದಾಗ ನೀವು ಪ್ರತಿ ವರ್ಷ 50,000 ರೂಪಾಯಿದಂತೆ 5 ವರ್ಷ ತುಂಬಿದರೆ ಮುಗೀತು. ನಂತರ ನೀವು 6ನೇ ವರ್ಷದಿಂದ ಯಾವುದೇ ಕಂತನ್ನು ತುಂಬುವ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು ವೇಟ್ ಮಾಡಬೇಕಾಗುತ್ತೆ. ನಿಮಗೆ ಬೇಕು ಅಂದರೆ ನೀವು 6ನೇ ವರ್ಷವೇ ಅಮೌಂಟನ್ನು ವಿತ್ಡ್ರಾಲ್ ಸಹಿತ ಮಾಡ್ಕೋಬಹುದು. ನೀವು 6ನೇ ವರ್ಷಕ್ಕೆ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡ್ರೂ ಕೂಡ ನೀವು ತುಂಬಿದ 2.5 ಲಕ್ಷಕ್ಕೆ 3,98,000 ರೂಪಾಯಿ ಬರುತ್ತೆ. ಅಂದರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ 70% ರಿಟರ್ನ್. ಮತ್ತು ನೀವು 6ನೇ ವರ್ಷಕ್ಕೆ ದುಡ್ಡನ್ನು ತೆಗೆಯದೆ 20 ವರ್ಷದವರೆಗೆ ನೀವೇನಾದರೂ ಬಿಟ್ಟರೆ ನಿಮಗೆ 19,47,000 ರೂಪಾಯಿ ಬರುತ್ತೆ. 1ನೇ ವರ್ಷದಿಂದ 20 ವರ್ಷದವರೆಗೆ ಮಧ್ಯದಲ್ಲಿ ನೀವು ಯಾವಾಗ ಬೇಕಾದರೂ ಸಹಿತ ನಿಮ್ಮ ಹಣವನ್ನು ಹಿಂತೆಗೆದುಕೊಳ್ಳಬಹುದು. ಸೊ ನೆಕ್ಸ್ಟ್ ಇನ್ಸೂರೆನ್ಸ್ಗೆ ಬರೋದಾದರೆ ನೀವು ತುಂಬಿದ ಪ್ರೀಮಿಯಂನ 10 ಪಟ್ಟು ಇನ್ಸೂರೆನ್ಸ್ ಇರುತ್ತೆ. ಅಂದರೆ ಉದಾಹರಣೆಗೆ ಮೊದಲ 5 ಕಂತುಗಳಲ್ಲಿ 1-2 ಕಂತುಗಳನ್ನು ತುಂಬಿದ ನಂತರ ನಿಮಗೇನಾದರೂ ಆದರೆ 50,000 ರೂಪಾಯಿಗೆ 10 ಪಟ್ಟು ಅಂದರೆ 5 ಲಕ್ಷ ರೂಪಾಯಿ ನಾಮಿನಿಗೆ ಇನ್ಸೂರೆನ್ಸ್ ಅಮೌಂಟ್ ದೊರೆಯುತ್ತದೆ. ಹಾಗೇ ಉಳಿದಿರೋ ಮುಂದಿನ ಕಂತುಗಳನ್ನು ಸಹ ಬ್ಯಾಂಕಿನವರೇ ತುಂಬುತ್ತಾರೆ. ಮತ್ತು ನಾಮಿನಿ 20 ವರ್ಷಕ್ಕೆ ಅಷ್ಟು ಹಣವನ್ನು ತೆಗೆದುಕೊಳ್ಳಬಹುದು. ಇಲ್ಲೂ ನಿಮಗೆ ಇನ್ಸೂರೆನ್ಸ್ನ ಹಣ ಸಿಗುತ್ತೆ, ಪ್ಲಸ್ ಮೆಚುರಿಟಿ ಹಣ ಕೂಡ ಸಿಗುತ್ತೆ. ಕೆಲವೊಂದಿಷ್ಟು ಜನರ ಮೈಂಡಲ್ಲಿ ಪ್ರಶ್ನೆಗಳು ಕೂಡ ಹುಟ್ಟುತ್ತೆ. 1-2 ಕಂತನ್ನು ತುಂಬಿದ ನಂತರ ಮುಂದಿನ ಕಂತನ್ನು ತುಂಬಲಿಲ್ಲ ಅಂದರೆ ಏನಾಗುತ್ತೆ? ಸೊ ಈ ಪಾಲಿಸಿಯಲ್ಲಿ ಕಂತನ್ನು ತುಂಬಿ ಮುಂದಿನ ವರ್ಷ ತುಂಬಲಿಲ್ಲ ಅಂದರೆ ಮತ್ತೊಂದು ಕಂತಿನ ಅವಧಿಯವರೆಗೆ ನೀವು 2 ಕಂತನ್ನು ಒಮ್ಮೆಲೆ ತುಂಬಬಹುದು. ಬಟ್ ನೀವೇನಾದರೂ 3ನೇ ಕಂತನ್ನು ಸಹಿತ ನೀವು ತುಂಬಲಿಲ್ಲ ಅಂದರೆ ಅಲ್ಲಿಗೆ ನಿಮ್ಮ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ ಮತ್ತು ನೀವು ತುಂಬಿರೋ ಹಣಕ್ಕೆ ಬ್ಯಾಂಕ್ನ ಇಂಟ್ರೆಸ್ಟ್ ಸಹಿತ ಹಾಕಿ ನಿಮಗೆ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ. ಮತ್ತು ನೀವು ಈ ಪಾಲಿಸಿಯನ್ನು ಮಾಡಲಿಕ್ಕೆ ಸ್ಟೇಟ್ ಬ್ಯಾಂಕ್ನ ಗ್ರಾಹಕರೇ ಆಗಿರಬೇಕು ಅಂತ ಏನೂ ಇಲ್ಲ. ಸೊ ನಿಮ್ಮಲ್ಲಿ ಸ್ಟೇಟ್ ಬ್ಯಾಂಕ್ನ ಅಕೌಂಟ್ ಇದ್ದರೂ ನಡೆಯುತ್ತೆ ಅಥವಾ ಇಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಬಟ್ ಬೇರೆ ಯಾವುದಾದ್ರೂ ಬ್ಯಾಂಕಲ್ಲಿ ನಿಮ್ಮದೊಂದು ಅಕೌಂಟ್ ಇರಲೇಬೇಕಾಗುತ್ತೆ. ಯಾಕಂದರೆ ಗೌರ್ಮೆಂಟ್ನ ನಿಯಮದ ಪ್ರಕಾರ ಮೆಚುರಿಟಿ ಅಮೌಂಟ್ ಆಗಿರ್ಬೋದು ಅಥವಾ ಇನ್ಸೂರೆನ್ಸ್ ಅಮೌಂಟ್ ಆಗಿರ್ಬೋದು ಯಾವುದು ಕೂಡ ನೇರವಾಗಿ ನಿಮ್ಮ ಕೈಗೆ ಬರೋದಿಲ್ಲ. ಅದು ನೀವು ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗುತ್ತದೆ. ಆದ್ದರಿಂದ ಯಾವುದಾದ್ರೂ ಬ್ಯಾಂಕ್ ಖಾತೆಯಲ್ಲಿ ಒಂದು ಅಕೌಂಟ್ ಹೊಂದಿರಲೇಬೇಕಾಗುತ್ತೆ. ಹಾಗಿದ್ರೆ ಈ ಪ್ಲ್ಯಾನನ್ನು ಇವತ್ತೇ ಮಾಡಿ ನಿಮ್ಮ ಮಗುವಿನ ಫ್ಯೂಚರನ್ನು ಸೆಕ್ಯೂರ್ ಮಾಡಿ. ಈ ಪ್ಲ್ಯಾನ್ನ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ